ಗೋರಲ್ಲಿ ಫಾರೆಸ್ಟ್ನಲ್ಲಿ ಫಸ್ಟ್ ವ್ಯೂ ಪಾಯಿಂಟ್ ಓಕೆ ಚೆನ್ನಾಗಿದೆ ನೋಡಿ ವೆಲ್ಕಮ್ ಬ್ಯಾಕ್ ಟು ಯಾತ್ರಾ ಮೈಲ್ಸ್ ವಿತ್ ಸಬೀನ್ ಸುರ ಇವತ್ತು ನಾವು ಹೋಗ್ತಾ ಇರೋದು ತೋರಲ್ಲಿ ಫಾರೆಸ್ಟು ಏನಕ್ಕೆ ಅಂದರೆ ಬ್ಯಾಂಗ್ಳೂರಲ್ಲಿ ನಗರ ಮಧ್ಯದಲ್ಲಿ ನೋಡಿ ಚೆನ್ನಾಗಿ ಫಾರೆಸ್ಟ್ ಇದೆ ಒಂದು ದೊಡ್ಡ ಫಾರೆಸ್ಟ್ ಇದೆ ಅಲ್ಲಿ ತುಂಬ ಆ್ಯನಿಮಲ್ಸು ಬರ್ಡ್ಸು ಅದು ಇದೆಲ್ಲ ಇದೆ ನೋಡಿ ಇಲ್ಲಿ ಬರ್ತಿದೆ ಫಾರೆಸ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ ಓಕೆ ನಾವು ಬ್ಯಾಕ್ ಸೈಡಿಂದ ಹೋಗ್ತಾ ಇದ್ದೀವಿ ಯಾಕೆಂದರೆ ಫ್ರಂಟ್ ಸೈಡಿಂದ ಆ್ಯಕ್ಸೆಸ್ ಕೊಡಲ್ಲ ತೋರಳ್ಳಿ ಫಾರೆಸ್ಟಲ್ಲಿ ಏನಿದೆ ಏನು ನೋಡೋಕ್ಕಿದೆ ಏನೇನಿದೆ ಎರಡು ವ್ಯೂ ಪಾಯಿಂಟ್ ಇದೆ ಒಂದು ಎರಡು ದೇವಸ್ಥಾನ ಇದೆ ಎಲ್ಲ ತೋರಿಸ್ತೀವಿ ಬನ್ನಿ ಹೋಗೋಣ ಹಾಯ್ ನಾವು ತೋರಳ್ಳಿ ಫಾರೆಸ್ಟ್ ಇನ್ಸೈಡ್ ಬಂದುಬಿಟ್ಟಿದ್ವಿ ನಾವು ಆ ಕಡೆಯಿಂದ ಬಂದಿರೋದು ನೆಕ್ಸ್ಟು ನಾವು ಈ ಕಡೆ ಹೋಗಬೇಕು ಆ ಕಡೆ ಹೋದರೆ ನಿಮಗೆ ಮುನೀಶ್ವರನ್ ದೇವಸ್ಥಾನ ಶನೀಶ್ವರ ದೇವಸ್ಥಾನ ಅಂತ ಎರಡು ದೇವಸ್ಥಾನ ಇದೆ ಸೊ ಬೆಟ್ಟೆ ಮೇಲೆ ಚೆನ್ನಾಗಿದೆ ಪ್ಲೇಸು ಹ್ಞೂ ತೋರಿಸ್ತೀವಿ ಲಾಸ್ಟು ವೀಡಿಯೋ ಎಂತಂಗೆ ನೋಡಬೇಕು ನೋಡಿ ನನಗೆ ಸಜೆಷನ್ ನೀಡಬೇಕು ಹೆಂಗಿದೆಯಾ ಪ್ಲೇಸು ಚೆನ್ನಾಗಿದೆಯಾ ಅಂತ ಓಕೆ ಸೊ ಫಸ್ಟ್ ನಾವು ಫಸ್ಟ್ ವ್ಯೂ ಪಾಯಿಂಟ್ ಇದೆ ಅಲ್ಲೊಂದು ಸೌಂಡ್ ಕೇಳಿಸ್ತಾ ಇದೆಯಾ ಸೌಂಡ್ ಕೇಳಿಸ್ತಾ ಇದೆ ಅದು ಬಂದು ಪೀಕಾಕ್ ಓಕೆ ತುಂಬಾ ಪೀಕಾಕ್ ಇಲ್ಲ ಇಲ್ಲಿ ಲಾಸ್ಟ್ ಟೈಮ್ ನೋಡಿದ್ವಿ ಈ ಸೇಮ್ ಈ ಸರಿ ನೋಡೋಕ್ಕಾಗತ್ತಾ ಕಾಣಿಸತ್ತಾ ಇಲ್ಲೋ ಗೊತ್ತಿಲ್ಲ ಓಕೆ ಹೇಗಿದ್ರೇನು ನೋಡೋಣ ಓಕೆ ಆಮೇಲೆ ನಾವು ಏನು ಹೇಳ್ತಾ ಇದ್ದರೆ ಓಕೆ ಫಸ್ಟು ವ್ಯೂ ಪಾಯಿಂಟ್ ಬಂದು ಅಲ್ಲಿ ಬೆಟ್ಟೆ ಆ ಬೆಟ್ಟೆ ಮೇಲೆ ಹೋಗಿ ನಾವು ವೀಡಿಯೋ ಮಾಡ್ತೀವಿ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಬೇಕು ಯಾತ್ರಾ ಮೈಲ್ಸ್ ವಿತ್ ಸಬಿನ್ ಸುರಜ್ ಅಂತ ಐ ಡಿ ಕೊಟ್ಟಿದ್ದೀವಿ ಕಡೆಯಿಂದ ಬಂದು ಹಿಂಗೆ ಹೋಗಿದ್ರೇ ಫಸ್ಟ್ ವ್ಯೂ ಪಾಯಿಂಟ್ ಸಿಗೋದು ಇಲ್ಲಿ ಹೋಗಿದ್ರೆ ಇಲ್ಲಿ ಡೈರೆಕ್ಟ್ ಹೋದರೆ ನಿಮಗೆ ಫಾರೆಸ್ಟ್ ಆಫೀಸನ್ನು ಸಿಕ್ಕಾಕೊಂಡ್ಬಿಡುತ್ತೆ ಹೋಗ್ಬೇಡ ಓಕೆ ಓಕೆ ನಾವು ಹೋಗ್ತಾ ಇದ್ದೀವಿ ಪ್ಲೇಸ್ ಹೆಂಗೆ ಚೆನ್ನಾಗಿದೆ ಅಂತ ನೀವು ನೋಡಬೇಕು ಓಕೆ ಸೊ ನೋಡಿ ಬೆಟ್ಟೆ ನೋಡಿ ಬೆಟ್ಟೆ ಮೇಲೆ ಹೋಗೋಕ್ಕೆ ಲಾಸ್ಟ್ ಟೈಮ್ ನಾವು ಇಲ್ಲಿಂದ ತುಂಬ ವಾಕ್ ಮಾಡ್ಕೊಂಡೆಲ್ಲ ವೀಡಿಯೋ ಮಾಡಿದ್ದೀವಿ ಬ್ಯಾಂಗ್ಳೂರು ಸಿಟಿ ಮಧ್ಯದಲ್ಲಿ ಇಷ್ಟು ಚೆನ್ನಾಗಿ ವ್ಯೂ ನಿಮ್ಗೆ ನೋಡೋಕ್ಕಾಗತ್ತಾ ಕಾಣಿಸುತ್ತಾ ಇಲ್ಲ ಅದು ನೋಡಿದ್ಯಾ ನೀವು ನೋಡಿರತ್ತೆ ಕಬ್ಬನ್ ಪಾರ್ಕ್ ನೋಡಿರತ್ತೆ ಓಕೆ ಕಬ್ಬನ್ ಪಾರ್ಕ್ ಟ್ರೀಸಿಂದನೇ ಜಾಸ್ತಿ ಈಗ ಜನ ಬಂದುಬಿಟ್ಟಿದ್ವಿ ಅಲ್ವಾ ತೋರಳ್ಳಿ ಫಾರೆಸ್ಟ್ನಲ್ಲಿ ಫಸ್ಟು ವ್ಯೂ ಪಾಯಿಂಟ್ ಓಕೆ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ಅಲ್ಲ ಬ್ಯಾಂಗ್ಳೂರ್ ಸಿಟಿ ಮಧ್ಯದಲ್ಲಿ ಇಷ್ಟು ಚೆನ್ನಾಗಿ ಪ್ಲೇಸ್ ಇದೆಯಲ್ಲ ನಿಮ್ಗೆ ಗೊತ್ತಾ ಇಲ್ಲಲ್ಲ ಓಕೆ ವಾಪಸ್ ಹೋಗೋಣ ಅಲ್ಲಿ ಸೆಕೆಂಡ್ ವ್ಯೂ ಪಾಯಿಂಟ್ ಇದೆ ಅದು ಇನ್ನೂ ಸಖತ್ತಾಗಿದೆ ಅಲ್ಲೊಂದು ದೇವಸ್ಥಾನ ಅದು ಇದೆಲ್ಲ ಇದೆ ನೋಡಿ ಹಿಂಗೆ ಕಾಣಿಸ್ತಾ ಇದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಲಾಸ್ಟು ಅದೇ ಸೆಕೆಂಡ್ ವ್ಯೂ ಪಾಯಿಂಟು ಅಲ್ಲಿ ಇನ್ನೂ ವ್ಯೂ ಸಖತ್ತಾಗಿದೆ ಓಕೆ ಹೋಗಿ ನೋಡೋಣ ವಾಕ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಹೋಗಬೇಕು ಹುಷಾರಾಗಿರಿ ಯಾಕೆಂದರೆ ಮಳೆ ಬಂದಿರೋದ್ರಿಂದ ಸ್ವಲ್ಪ ಸ್ಲಿಪ್ಪರಿ ಜಾಸ್ತಿ ಇದೆ ನಿಮ್ಗೆ ಇಲ್ಲಿಂದನೂ ಹೋಗ್ಬೋದು ಸೆಕೆಂಡ್ ವ್ಯೂ ಪಾಯಿಂಟಿಗೆ ಬಟ್ ನನಗೆ ರಿಸ್ಕ್ ತಗೊಳಕ್ಕಾಗಲ್ಲ ಯಾಕೆಂದರೆ ನಾನು ಲಾಸ್ಟ್ ಟೈಮ್ ಬಂದು ಸ್ವಲ್ಪ ತುಂಬ ಕನ್ಫ್ಯೂ ತುಂಬಾ ಕನ್ಫ್ಯೂಷನ್ ಆಗಿತ್ತು ಯಾಕೆಂದರೆ ಅದನ್ನು ಹೇಳಿದ್ರು ಸ್ವಲ್ಪ ಜೋರಾಗಿರಿ ಒಳ್ಳೆ ಶೂಸ್ ಎಲ್ಲ ಹಾಕೊಂಬನ್ನಿ ನಾನು ವಾಕಿಂಗ್ ಶೂಸ್ ಹಾಕೊಂಬಂದಿದ್ದೆ ಹೆಂಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಬಿಯರ್ ಬಾಟ್ಲ್ ನೋಡಿ ಕಾಣಿಸ್ತಾ ಇದೆಯಾ ಇದೇ ನಮ್ಮ ಪ್ರಾಬ್ಲಮ್ಮು ಒಳ್ಳೆ ಪ್ಲೇಸ್ನ ಹೆಂಗೆ ಹಾಳು ಮಾಡೋದು ಅಂತ ನಿಮಗೆ ಅಲ್ಲೇ ಗೊತ್ತಾಗತ್ತಲ್ಲ ಇಲ್ಲಿ ಒಳ್ಳೆ ಬ್ಯಾಂಗ್ಳೂರಲ್ಲಿ ಒಂದೇ ಒಂದು ಪ್ಲೇಸ್ ಇರೋದು ಇಷ್ಟು ಚೆನ್ನಾಗಿರೋದು ಅದು ರಿಸರ್ವ್ ಫಾರೆಸ್ಟ್ ಕೈಯಲ್ಲಿ ಇರೋದ್ರಿಂದ ಇಷ್ಟು ಸೇಫ್ ಆಗಿದೆ ಯಾಕೆ ಅವ್ರು ಇಷ್ಟು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಬಿಯರ್ ಬಾಟಲ್ಸು ಲೇಸ್ ಪ್ಯಾಕೆಟು ಅದು ಇದ್ದು ಎಲ್ಲ ಮಾಡಿ ಹಾಳು ಮಾಡಿಬಿಟ್ಟಿದೆ ಇಲ್ಲಿ ಅಕ್ಕಪಕ್ಕ ಇರೋ ಅಪಾರ್ಟ್ಮೆಂಟ್ ಅವರೆಲ್ಲ ಸ್ವಲ್ಪ ಎನ್ ಜಿ ಓಸು ಅವರು ಇವರೆಲ್ಲ ಬಂದು ಕ್ಲೀನ್ ಮಾಡಿರೋದ್ರಿಂದನೇ ಇಷ್ಟು ಕ್ಲೀನಾಗಿದೆ ಇಲ್ಲ ಅಂದರೆ ಇನ್ನೂ ಗಲೀಜಾಗಿರುತ್ತೆ ಅರ್ಥ ಆಯ್ತಲ್ಲ ನಾವು ಆಲ್ಮೋಸ್ಟ್ ಮುನೀಶ್ವರ ದೇವಸ್ಥಾನ ಹತ್ರ ರೀಚ್ ಆಗಿದ್ವಿ ನಿಮ್ಗೆ ಕಾಣಿಸ್ತಾ ಇರುತ್ತೆ ಅನಿಸುತ್ತೆ ಅದೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಮುನೀಶ್ವರ ದೇವಸ್ಥಾನ ನಾವು ಲಾಸ್ಟ್ ಟೈಮ್ ಬರುವಾಗ ಇಲ್ಲಿ ತುಂಬ ಪೂಜೆ ಎಲ್ಲ ನಡೀತಾ ಇದ್ವಿ ಈಗ ಯಾರಿಲ್ಲ ಮೋಸ್ಟ್ಲಿ ಕೊರೋನಾ ಇದ್ದಿಂದ ಲಾಕ್ಡೌನ್ ಎಲ್ಲ ಆಗಿರೋದ್ರಿಂದ ಯಾರೂ ಈ ಕಡೆ ಬರ್ತಾ ಇಲ್ಲ ಅದು ಬಿಟ್ಟರೆ ಏನು ಫಾರೆಸ್ಟ್ ಆಫೀಸರು ಇಲ್ಲಿ ಎಂಟ್ರಿ ಕೊಡ್ತಾ ಇಲ್ಲ ಅದೇ ಮೇನು ಯಾಕೆ ಎಂಟ್ರಿ ಕೊಡ್ತಾ ಇಲ್ಲ ಅಂದರೆ ನನಗೆ ಗೊತ್ತಿಲ್ಲ ಬಟ್ ತುಂಬ ಒಳ್ಳೆ ಪ್ಲೇಸು ಓಕೆ ನೀವೆಲ್ಲ ಸ್ವಲ್ಪ ಒಂದು ನಾವೆಲ್ಲ ಆಲ್ಮೋಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ಸು ಯಾವಾಗಲೂ ನಾವು ಬ್ಯಾಂಗ್ಳೂರಿರೋವರು ಫುಲ್ ಟೆನ್ಷನ್ ಆಗಿರುತ್ತೆ ಎಲ್ಲರೂ ಬಂದು ಇಲ್ಲ ಸ್ವಲ್ಪ ಬಂದು ಕೂಲಾಗಿ ನಿಮ್ಗೆ ರಿಲ್ಯಾಕ್ಸೇಷನ್ ಮಾಡೋಕ್ಕೆ ಇದು ಒಳ್ಳೆ ಪ್ಲೇಸ್ ಓಕೆ ಈ ಪ್ಲೇಸಿಂದ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ ಬ್ಯಾಂಗ್ಳೂರಲ್ಲಿ ನೀವು ಕಬ್ಬನ್ ಪಾರ್ಕ್ ಹೋಗಿದ್ರೇನು ಅಷ್ಟು ಸಿಗಲ್ಲ ಯಾಕೆಂದರೆ ತುಂಬ ಕ್ರೌಡ್ ಆಗೋಯಿತು ಓಕೆ ಇದು ಬಂದು ಮುನೀಶ್ವರ ದೇವಸ್ಥಾನ ಅಯ್ಯೋ ಅಯ್ಯೋ ತುಂಬ ಸುಸ್ತಾಗೋಯಿತು ಯಾಕೆಂದರೆ
ಆಲ್ಮೋಸ್ಟ್ 3 hours ಇಂದ ವಿಡಿಯೋ ಮಾಡ್ತಾ ಇದ್ದೀವಿ. ಓಕೆ, ನಾವು ದೇವಸ್ಥಾನ ಒಳಗೆ ಹೋಗ್ತಾ ಇಲ್ಲ, ಯಾಕೆಂದರೆ ನಾವು ಶೂಸ್ ಎಲ್ಲ ಹಾಕಿದ್ವಿ. ಲಾಸ್ಟ್ ಟೈಮ್ ನಾವು ಒಳಗೆ ಹೋಗಿದ್ವಿ ಯಾಕೆಂದರೆ ಅಲ್ಲಿ ತುಂಬ ಜನ ಇತ್ತು. ಸೊ ಇದು ಬಂದು ನಾನು ಹೇಳಿದ ಪ್ರಕಾರ ಇದು ಬಂದು ಸೆಕೆಂಡ್ ವ್ಯೂ ಪಾಯಿಂಟ್. ಓಕೆ, ಇಲ್ಲೊಂದು ಕಾಣಿಸುತ್ತೆ, ಅಲ್ಲೊಂದು ಕಾಣಿಸುತ್ತೆ, ಎಂಟೈರ್ ಬ್ಯಾಂಗ್ಳೂರು ನಿಮ್ಗೆ ಈ ಕಡೆಗೆ ಫುಲ್ ಕಾಣಿಸುತ್ತೆ. ಓಕೆ, ಇಲ್ಲಿ ನೋಡಿ ತುಂಬ ನೀರಿದೆಯಲ್ಲ, ಈ ಮಳೆಯಲ್ಲಿ ಬಂದಿರೋದು ಲಾಸ್ಟ್ ಅಲ್ಲೇ ಫಸ್ಟ್ ವ್ಯೂ ಪಾಯಿಂಟ್ ನಾನು ನೋಡಿರೋದು, ನಾವು ಹಂಗೆ ಸುತ್ತಾಕೊಂಬಂದಿರೋದು. ಓಕೆ, ಮತ್ತು ಇದು ಸೆಕೆಂಡ್ ವ್ಯೂ ಪಾಯಿಂಟು. ಓಕೆ, ಆ್ಯಕ್ಚುಲಿ ಇಲ್ಲಿ ಯಾರನ್ನೂ ಅಲೋವ್ ಮಾಡಲ್ಲ, ಬಟ್ ಕೆಲವೊಬ್ಬರೆಲ್ಲ ಇಲ್ಲಿ ವಾಕ್ ಮಾಡೋಕ್ಕೆಲ್ಲ ಬರ್ತಾ ಇದೆ. ನೀವು ಬೆಳಿಗ್ಗೆ ನೋಡಿದರೆ ತುಂಬ ಜನ ಇರುತ್ತೆ, ಲಾಸ್ಟ್ ಟೈಮ್ ಬರುವಾಗೂ ತುಂಬ ಜನ ವಾಕ್ ಮಾಡೋಕ್ಕೆ ಇಲ್ಲಿ ಸುತ್ತಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಏನು ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ, ಅದರಿಂದ ನಿಮ್ಗೆ ಬರ್ಬೋದು, ಬಟ್ ಬಂದಿದ್ದರೆ ನೀವು ಖಂಡಿತ ನಿಮಗೆ ಕಮೆಂಟಲ್ಲಿ ಮೆಸೇಜ್ ಕೊಡಿ, ಬಂದಿದ್ದೆ ಚೆನ್ನಾಗಿದೆ ಸಬೀನ್, ಥ್ಯಾಂಕ್ ಯು ಫಾರ್ ದ ವೀಡಿಯೋ ಅಂತ. ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬು ಮಾಡಬೇಕು. ಸದ್ಯಕ್ಕೆ ನನ್ನ ಮಲಯಾಳಂ ವೀಡಿಯೋ ಕನ್ನಡ ವೀಡಿಯೋ ಒಂದೇ ಚಾನಲ್ ಹಾಕ್ತಾ ಇದ್ದೀವಿ ಅಪ್ಲೋಡು, ಯಾಕೆಂದರೆ ನಿಮ್ಗೆ ಇಷ್ಟ ಆದರೆ ಮಾತ್ರ ಕನ್ನಡದಲ್ಲಿ ನಾನು ವೀಡಿಯೋ ಮಾಡ್ತೀವಿ. ಓಕೆ, ಇಷ್ಟ ಆದರೆ ಖಂಡಿತ ಕನ್ನಡದಲ್ಲಿ ಮಾಡಿ ಎಂದ ಕಮೆಂಟ್ ಕೊಡಿ, ನಾನು ಸಪ್ರೇಟ್ ಚಾನಲ್ ಮಾಡಿ ನಿಮಗೆ ತುಂಬ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ಬ್ಯಾಂಗ್ಳೂರಲ್ಲಿ ಇಷ್ಟು ಪ್ಲೇಸ್ ನೋಡಿರಲ್ಲ, ಫಸ್ಟು ನೀವು ಫಸ್ಟ್ ಒಂದು ಥಿಂಗ್ ಮಾಡಿ, ಈ ತೂರಲ್ಲಿ ಫಾರೆಸ್ಟ್ ಅಂತ ಮುಂಚೆ ನೀವು ಯಾರೂ ನೋಡಿರಲ್ಲ, ಯಾರನ್ನು ಕೇಳಿಸಿರಲ್ಲ, ಇದು ಫಸ್ಟ್ ಟೈಮ್ ಮೋಸ್ಟ್ಲಿ ಅಲ್ವ. ಸೊ ಅದೇ ಥರ ಒಂದು 20 ಪ್ಲೇಸ್ ನಾವು ಐಡೆಂಟಿಫೈ ಮಾಡಿದ್ವಿ, ಯಾಕೆಂದರೆ ಲಾಕ್ಡೌನೆಲ್ಲ ಬಂದಾದಮೇಲೆ ಯಾರಿಗೂ ಟ್ರಾವೆಲ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾಕೆಂದರೆ ಫುಲ್ ಸೋಷಿಯಲ್ ಡಿಸ್ಟೆನ್ಸ್ ಕೀಪ್ ಮಾಡಬೇಕು, ಯಾರೂ ಮಾಸ್ಕ್ ಹಾಕ್ತಾಯಿಲ್ಲ, ಎಲ್ಲೂ ಯಾವುದು ಟ್ರಾವೆಲ್ ಪ್ಲೇಸಲ್ಲೂ ಹೋಗ್ತಾಯಿಲ್ಲ, ಹೋಗೋಕ್ಕಾಗ್ತಾಯಿಲ್ಲ. ನಂದಿ ಹಿಲ್ಸು, ಸಾರಿ, ನಾನು ತುಂಬ ವಾಕ್ ಮಾಡಿದೆ, ಆಲ್ಮೋಸ್ಟು 4 to 5 kilometers ವಾಕ್ ಮಾಡಿದೆ ಬೆಳಿಗ್ಗೆಯಿಂದ. ಇದೇನು ಅಂದರೆ ನನಗೆ ಅರ್ಥ ಆಗ್ತಾಯಿಲ್ಲ. ಓಕೆ, ಸೊ ನಂದಿ ಹಿಲ್ಸು ಎಲ್ಲ ಮೋಸ್ಟ್ ಆಫ್ ದ ಟ್ರಾವೆಲ್ ಡೆಸ್ಟಿನೇಷನ್ ಎಲ್ಲ ಕ್ಲೋಸ್ ಮಾಡಿದ್ವಿ. ಓಕೆ, ಸೊ ಅದರಿಂದಾನೆ ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಒಂದು ಸಪ್ರೇಟ್ ಸೀರೀಸ್ ಮಾಡ್ತಾ ಇದ್ದೀವಿ ನಾನು. ಓಕೆ, ಆ್ಯಕ್ಚುಲಿ ಕೊರೋನಾ ಸೀರೀಸ್ ಅಂತ. ಓಕೆ, ನೀವೆಲ್ಲರೂ ನೋಡಬೇಕು, ಆಲ್ಮೋಸ್ಟ್ 20 ಪ್ಲೇಸ್ ನಾನು ಐಡೆಂಟಿಫೈ ಮಾಡಿದೆ. ಸೊ ನೋಡಿ ಚೆನ್ನಾಗಿದೆಯಾ, ನೀವು ಹೇಳಬೇಕು ಹೇಗಿದೆಯಾ ಅಂತ. ಅಷ್ಟೊಂದು ಚೆನ್ನಾಗಿದೆಯಾ ವಿಡಿಯೋ ನೋಡು, ವ್ಯೂಸ್ ನೋಡು. ಇದು ಬಂದು ತೂರಲ್ಲಿ ಫಾರೆಸ್ಟಲ್ಲಿ ಸೆಕೆಂಡ್ ವ್ಯೂ ಪಾಯಿಂಟ್. ಓಕೆ, ಸೆಕೆಂಡ್ ವ್ಯೂ ಪಾಯಿಂಟ್ಸ್. ಓಕೆ, ಸಖತ್ತಾಗಿದೆಯಲ್ಲ, ತುಂಬ ಪೀಕಾಕು ಅದು ಇದು ಎಲ್ಲ ಇತ್ತು. ಲಾಸ್ಟ್ ಟೈಮ್ ಬಂದಿರುವಾಗ ತುಂಬ ನೋಡಿದ್ದೀವಿ, ಸರಿ, ಏನೋ ತುಂಬ ಸ್ವಲ್ಪ ಲೇಟ್ ಆಗಿತ್ತು ಬರೋಕ್ಕೆ, ಅದರಿಂದನೇ ಯಾವುದು ಕಾಣಿಸ್ತಾ ಇಲ್ಲ. ಬಟ್ ಸೌಂಡ್ ಕೇಳ್ತಾ ಇದೆ, ನಿಮ್ಗೆ ನೋಡಿ ಕೇಳಿಸ್ತಾ ಇದೆಯಾ, ಕೇಳಿಸಿರುತ್ತೆ ಮೋಸ್ಟ್ಲಿ. ನೋಡಿ ತುಂಬ ಲಾಸ್ಟ್ ಟೈಮ್ ಬರುವಾಗ ಇಲ್ಲಿಂದ ಕುತ್ಕೊಂಡು ತುಂಬ ಫೋಟೋಸ್ ಎಲ್ಲ ತೊಗೊಂಡಿದ್ವಿ, ತುಂಬ ಸೈಕ್ಲಿಸ್ಟು, ತುಂಬ ಪೂಜಾ ಎಲ್ಲ ಮಾಡ್ತಾ ಇದ್ವಿ. ಓಕೆ, ಇಲ್ಲಿ ಗುರುಸಿ ಗೊತ್ತಲ್ಲ ನಾವು, ಇದು ಚಿಕನ್ ಕಟ್ ಮಾಡಿ ಪೂಜೆ ಮಾಡೋದಕ್ಕೆಲ್ಲ ಅದೆಲ್ಲ ಮಾಡ್ತಾ ಇದ್ವಿ ಲಾಸ್ಟ್ ಟೈಮು. ಸೊ ಅಲ್ಲಿ ಪೂಜೆ ಮಾಡಿ ಚಿಕನ್ ಕಟ್ ಮಾಡೋ ಪ್ಲೇಸ್ ನಾನು ತೋರಿಸ್ತೀವಿ. ಓಕೆ, ಇಲ್ಲಿ ಸ್ವಲ್ಪ ರಿಸ್ಕ್ ಇದೆ, ಸ್ವಲ್ಪ ನೋಡಿಕೊಂಡು ಬರಬೇಕು ನೀವೆಲ್ಲ. ನೋಡಿ ಪ್ಲೇಸ್ ಹೆಂಗಿದೆಯಾ, ಸಕ್ಕದಾಗಿದೆಯಲ್ಲ. ಅಲ್ಲಿ ಬಂದು ಶನೀಶ್ವರನ ಕೋವಿಲ್ ಇದೆ, ನನಗೆ ಗೊತ್ತಿರೋ ಪ್ರಕಾರ ಲಾಸ್ಟ್ ಟೈಮ್ ಬಂದಿರೋವ್ರು ಹೇಳಿರೋದು, ನನಗೆ ಗೊತ್ತಿಲ್ಲ, ಒಂದು ತಪ್ಪಾಗಿದ್ರೆ ಸಾರಿ. ಓಕೆ, ಇಂದು ಮುನೀಶ್ವರನ ಕೋವಿಲ್. ಮುನೀಶ್ವರನ ಕೋವಿಲ್ ಬಂದು ಆಲ್ಮೋಸ್ಟ್ ನಮ್ಮ ಕನ್ನಡಿಗ ಅವರೆಲ್ಲ ಪೂಜೆ ಮಾಡೋದು, ಶನೀಶ್ವರನ ಕೋವಿಲ್ ಬಂದು ತಮಿಳ್ ಅವ್ರು ಬಂದು ಜಾಸ್ತಿ ಪೂಜೆ ಮಾಡೋದು, ನನಗೆ ಗೊತ್ತಿಲ್ಲ, ಅವ್ರು ಹೇಳಿರೋದು. ಓಕೆ, ಇಲ್ಲಿ ಬಂದು ಇಲ್ಲಿ ಚಿಕನ್ ಕಟ್ ಮಾಡಿ ಪೂಜೆ ಮಾಡೋಕ್ಕೆ ಇಲ್ಲೇ ಒಂದು ಪ್ಲೇಸ್ ಅವರು ಲಾಸ್ಟ್ ಟೈಮ್ ಮಾಡಿರೋದು. ಈಗ ನಡುವೆ ಲಾಕ್ಡೌನ್ ಆಗಿರೋದ್ರಿಂದ ಯಾವುದು ಪೂಜಾ ಗೀಜ ಏನಿಲ್ಲ, ಎಲ್ಲ ಫುಲ್ ಲಾಕ್ಡೌನ್. ಓಕೆ, ಎಂಟೈರ್ ಇಡೀ ಫಾರೆಸ್ಟಲ್ಲಿ ನಾನು ಒಬ್ಬನೇ. ಓಕೆ, ಎಷ್ಟು ಖುಷಿ ಇದೆ ಗೊತ್ತಾ ನಿಮಗೆ, ಅಪ್ಪ ನನಗೆ ಹೆಂಗೆ ಹೇಳೋದು ಗೊತ್ತಿಲ್ಲ, ಎಂಟೈರ್ ಫಾರೆಸ್ಟಲ್ಲಿ ನಾನು ಒಬ್ಬನೇ ಇರೋದು, ಒಂದು ಹುಡುಗನ ಕೂಡ ನೋಡಿಲ್ಲ, ಒಂದು ವಾಚ್ಮ್ಯಾನ್ ಇಲ್ಲ, ಏನಿಲ್ಲ. ಬಟ್ ಮೇನ್ ಗೇಟ್ ಹೋಗಿದ್ರೆ ಫಾರೆಸ್ಟ್ ಅವರು ಇಟ್ಕೊಂಡ್ಬಿಡ್ತಾರೆ, ಅದಕ್ಕೆ ನಾನು ಮೇನ್ ಗೇಟಲ್ಲಿ ಹೋಗಲ್ಲ. ನಾನು ತೋರಿಸ್ತೀವಿ ಹೆಂಗೆ ಬರಬೇಕು ಅಂತ ಇದರಲ್ಲಿ. ಸೊ ಬ್ಯಾಕ್ ಗೇಟಲ್ಲಿ ಬರಬೇಕು, ಎರಡು ಗೇಟ್ ಇದೆ, ಎರಡು ಗೇಟಲ್ಲಿ ಬ್ಯಾಕ್ ಗೇಟಲ್ಲಿ ಬಂದರೆ ನಿಮಗೆ
ಚೆನ್ನಾಗಿ ಇಲ್ಲಿ ರೀಚ್ ಆಗ್ಬೋದು. ಓಕೆ, ಸೊ ನನ್ನದು ತೋರಿಸ್ತೀನಿ ವೀಡಿಯೋಲ್ಲಿ, ಎಂಡಲ್ಲಿ ತೋರಿಸ್ತೀನಿ. ನನ್ನ ಕನ್ನಡ ಅಷ್ಟು ಚೆನ್ನಾಗಿರಲ್ಲ, ಚೆನ್ನಾಗಿಲ್ಲ ನನಗೆ ಗೊತ್ತು, ಬಟ್ ಓಕೆ ಇಂಪ್ರೂವ್ ಮಾಡ್ತೀನಿ. ನೀವು ಓಕೆ ಅಂತ ಹೇಳಿಬಿಟ್ರೆ ನನಗೆ, ನಾನು ಕನ್ನಡದಲ್ಲಿ ಒಂದು ಸಪ್ರೇಟ್ ಚಾನಲೇ ಮಾಡ್ತೀವಿ. ಓಕೆ, ನನ್ನ ಇಡೀ ಬ್ಯಾಂಗ್ಳೂರನ್ನ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಿಮಗೆ ನನ್ನ ಚಾನಲಲ್ಲಿ ತೋರಿಸ್ತೀವಿ. ಓಕೆ, ನಾವು ವಾಪಸ್ ಹೋಗ್ತಾಯಿದ್ವಿ. ತುಂಬ ಕೇರ್ಫುಲ್ ಆಗಿರಬೇಕು ಈ ಥರ ಪ್ಲೇಸಲ್ಲಿ ಬರುವಾಗ. ಇದರ ನೀವು ಫ್ಯಾಮಿಲಿ ಜೊತೆ ಬರಬೇಕು, ಇಲ್ಲ ನಾನು ಸ್ವಲ್ಪ ಕನ್ಫ್ಯೂಸ್ ಆಗೋಗ್ಬಿಟ್ರಪ್ಪ. ಇಲ್ಲಿ ಐ ಗಾಟ್ ಸ್ಟಕ್. ಓಕೆ, ಹಿಂಗೆ ಹಿಂಗೋಗ್ಬೇಕಾ, 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 ಯಾವ ಕಡೆ? ಓಕೆ, ಹಿಂಗೆ ಹೋಗೋಣ. ಓಕೆ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾಕೆಂದರೆ ಇಡೀ ಫಾರೆಸ್ಟಲ್ಲಿ ನಾನು ಮಾತ್ರ ಇತ್ತು, ಸೊ ಯಾರು ಇರಲಿಲ್ಲ. ಸೊ ನೀವು ಒಮ್ಮೆ ಎಲ್ಲ ಸಿಂಗಲ್ ಆಗಿ ಬರಬೇಡ, ಬರುವಾಗ ನೀವು ಫ್ಯಾಮಿಲಿ ಎಲ್ಲ ಎರಡು ಮೂರು ಜನ ಅಟ್ಲೀಸ್ಟ್ ಇರಲಿ, ಸೊ ನಿಮಗೆ ಸೇಫ್ ಆಗಿರಲಿ. ನಾನು ತಿರ್ಗಿ ಕನ್ಫ್ಯೂಸ್ ಆಗೋಗ್ಬಿಟ್ಟಪ್ಪ. ಐ ಗಾಟ್ ಮಿಸ್ಡ್ ಔಟ್. ಇಲ್ಲೆಲ್ಲೂ ಜಾಗ ಇಲ್ಲ ಹೋಗಕ್ಕೆ, ಏನೋ ಮಾಡೋಕ್ಕೂ ಗೊತ್ತಿಲ್ಲ, ಎಲ್ಲೂ ಕಾಣಿಸಲ್ಲ. ನೋಡಿ ಈ ಥರ ಸಿಚುವೇಶನ್ ನಿಮಗೂ ಬಂದುಬಿಡುತ್ತೆ. ಇರೋದು ಅಂತ ನನಗೆ ಮಿಸ್ ಆಗೋಯ್ತಪ್ಪ, ನಾನು ಆ ಕಡೆಯಿಂದ ಎಲ್ಲೋ ಬಂದಿದ್ದೆ. ಬಟ್ ಇದು ಇಲ್ಲಿ ನೋಡುವಾಗ ಅಷ್ಟು ಸೇಫ್ ಆಗಿಲ್ಲಪ್ಪ. ಒಂದು ದಾರಿ ಕಾಣಿಸ್ತಾ ಇದೆ, ಮೋಸ್ಟ್ಲಿ ಹೋಗ್ಬೋದು, ನೋಡೋಣ. ಹ್ಞೂ, ಓಕೆ, ಆಲ್ಮೋಸ್ಟ್ ನನಗೆ ದಾರಿ ಸಿಕ್ಕಿದೆ. ಸೊ ಎಲ್ಲರೂ ನೋಡಿರತ್ತಲ್ಲ ನಮ್ಮ ತೂವರಳ್ಳಿ ಫಾರೆಸ್ಟ್ ವೀಡಿಯೋ ಹೇಗಿರುತ್ತೆ, ಚೆನ್ನಾಗಿದೆಯಾ? ಚೆನ್ನಾಗಿದ್ದರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ. ಹೇಳಿ, ನಮ್ಮ ಮಲ್ಲು ಹುಡುಗ ಒಂದು ವೀಡಿಯೋ ಮಾಡಿದೆ, ಒಂದು ನೋಡ್ಕೊಳ್ಳಿ, ಚೆನ್ನಾಗಿದ್ದರೆ ಸಪೋರ್ಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಅನ್ಲೈಕ್ ಬಟನ್ ಹಾಕ್ಕೊಳ್ಳಿ ಅಂತ ನಿಮ್ಮ ಫ್ರೆಂಡ್ಸಿಗೆ ಹೇಳಬೇಕು ಖಂಡಿತ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಬೇಕು ಇಷ್ಟ ಆಗಿದೆ ಅಂತ, ಚೆನ್ನಾಗಿಲ್ಲ ಅಂದರೆ ಅದು ಕಮೆಂಟ್ ಮಾಡಬೇಕು. ಇದೊಂದು ಬ್ಯಾಕ್ ಸೈಡ್ ಅನ್ರಿ, ಇದು ಬಂದು ಆ್ಯಕ್ಚುಲಿ ಕ್ಲೋಸ್ ಆಗಿದೆ. ನಿಮಗೆ ಪೇಂಟಿಂಗ್ ಸೈಡಿಂದ ಹೋದರೆ ನಿಮ್ಗೆ ಅಲ್ಲಿ ನೋಡ್ಬೋದು. ಮೇನ್ ಗೇಟ್ ತೋರಿಸ್ತೀವಿ, ನಾವು ಯಾವ ಜಾಗದಲ್ಲಿ ಎಂಟ್ರಿ ಮಾಡಿದ ಅದು ತೋರಿಸ್ತೀನಿ. ಓಕೆ, ಬನ್ನಿ. ಇದು ಬಂದು ಮೇನ್ ರೋಡು. ಓಪನ್ ಇದೆಯಾ ಬರೋ? ಇಲ್ಲಲ್ಲ, ಓಪನ್ ಇದೆಯಾ?